ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನಿಮ್ಮಲ್ಲಿ ತುಂಬ ಜನ ಕೇಳಿದ್ರಿ, ಸರ್ 5 ಲಕ್ಷದಲ್ಲಿ ಮನೆ ಕಟ್ಬೋದಾ ಅನ್ನೋ ಒಂದು ಕ್ವಶನ್ ಕೇಳಿದ್ರಿ. 5 ಲಕ್ಷದಲ್ಲಿ ಏನಂತೆ, 4 ಲಕ್ಷದಲ್ಲೇ ನೀವು ಒಂದು ಮನೆನ ಕಟ್ಬೋದು. ಯಾರದು ತುಂಬ ಟೈಟ್ ಬಜೆಟ್ ಇದೆ, ಇರೋದೇ 4 ಲಕ್ಷ, ಲೋನ್ ಮಾಡೋಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ಅಷ್ಟು ದುಡ್ಡಿಲ್ಲ, ಅದನ್ನು ಕೂಡ ಲೋನಾಗೆ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಜಾಗ ಇದೆ ಅದನ್ನು ಸೇಫ್ ಮಾಡಬೇಕು, ಜೊತೆಯಲ್ಲಿ ಬಾಡಿಗೆ ಕೊಡಬೇಕು, ಇವೆಲ್ಲ ಕಾರಣದಿಂದ ನೀವೇನಾದರೂ ಒಂದು ಮನೇನ ಕಟ್ತಾ ಇದ್ದೀರಾ. ಬಟ್ ಆಗಬೇಕಾಗಿರೋದು 3-4 ಲಕ್ಷದಲ್ಲಿ ಆಗಬೇಕು ಗುರು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಕಟ್ಬೋದು, ಆರಾಮಾಗಿ ಮಾಡ್ಬೋದು. ಆದರೆ ಅದಕ್ಕೊಂದು ಕೆಲವೊಂದು ರಿಕ್ವೈರ್ಮೆಂಟ್ ಇದೆ. ಸೊ ಆ ರೀತಿ ಮಾಡಿದ್ರೆ ಮಾತ್ರ ನೀವು ಮನೆ ಕಟ್ಟೋದಕ್ಕೆ ಸಾಧ್ಯ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನ ಏನು ಗುರು ಮೈಕನ್ನು ಇಷ್ಟ ಹತ್ರ ಇಟ್ಕೊಂಡು ಮಾತಾಡ್ತೀರಾ, ಎಲ್ಲಾದರೂ ಇಟ್ಕೊಬೋದು ಅಂತ ಹೇಳ್ತೀರಾ. ಇದು ಸ್ವಲ್ಪ ಕ್ಲೋಸ್ಡ್ ಆ್ಯಂಡ್ ಕ್ಲೋಸ್ಡ್ ಇರೋದ್ರಿಂದ ಇಲ್ಲಿ ಎಕ್ಕೋ ಆಗುತ್ತೆ, ಓಕೆ, ಸರಿಯಾಗಿ ಕೇಳೋದಿಲ್ಲ ನಿಮಗೆ. ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಹಿಂಗೆ ಇಟ್ಕೊಂಡ್ರೆ ಆರಾಮಾಗಿ ನೀಟಾಗಿ ವಾಯ್ಸ್ ಬರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ತೊಂದರೆ ಅನಿಸಿದ್ರೆ ದಯವಿಟ್ಟು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಕಂಟಿನ್ಯೂ ಮಾಡಿಬಿಡೋಣ, ಟಕ ಟಕ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಆ್ಯಂಡ್ ಜೊತೆಯಲ್ಲಿ ಇದ್ರದ್ದೊಂದು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ, ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಎಲ್ಲ ಬರ್ಕೊಳ್ಳೋ ಬದಲು ಆರಾಮಾಗಿ ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಂಬಿಡಿ, ಫೋಟೋ ತೆಗೆದುಬಿಟ್ಟು ಹಾಕಿರ್ತೀನಿ ಲಾಸ್ಟಲ್ಲಿ. ಫಸ್ಟ್ ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ. ಮೊದಲಾಗಿ 4-5 ಲಕ್ಷದ ಒಳಗಡೆನೆ ಒಂದು ಮನೆ ಕಟ್ಟಬೇಕು ಅಂತಂದರೆ ನೀವು ಮಾಡಬೇಕಾಗಿರೋಂಥದ್ದು 450 ಸ್ಕ್ವೇರ್ ಫೀಟ್ನ ಮನೆಯನ್ನು ಕಟ್ಟುವಂಥದ್ದು. ಹೌದು, 450 ಸ್ಕ್ವೇರ್ ಫೀಟ್ ಅಷ್ಟೇ ಬರುವಂಥದ್ದು, ಓಕೆನಾ, ಅರೌಂಡ್ 20x20 ಅಂದ್ಕೊಳ್ಳಿ, ಓಕೆ. ಅದರಲ್ಲಿ ಒಂದು ಮನೆಯನ್ನು ನೀವು ಕಟ್ಟುವಂಥದ್ದು. ಮೊದಲದಾಗಿ ಯಾವುದೇ ರೀತಿಯ ಪೋರ್ಚ್ ಆಗಲಿ ಸ್ಟೇರ್ಸ್ ಆಗಲಿ ಬರೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ MSನ ಒಂದು ಲ್ಯಾಡ್ರನ್ನು ಮಾಡ್ಕೊಳ್ಳಿ, ಓಕೆ. ಬೇಕಾದರೆ MSಲ್ಲಿ ಲ್ಯಾಡ್ರನ್ನು ಫ್ಲ್ಯಾಟ್ ಫ್ಲ್ಯಾಟ್ ಆಗಿ ಆರಾಮಾಗಿ ಸ್ಟೆಪ್ ಥರನೇ ಮಾಡ್ಕೊಳ್ಳಿ, ಮೇಲ್ಗಡೆ ಹೋಗೋದಕ್ಕೆ, ಟೆರೆಸ್ಗೆ ಹೋಗೋದಕ್ಕೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವು ಸಿವಿಲಲ್ಲಿ ಮಾಡುವಂತಹ ಸ್ಟೇರ್ಸ್ ಆಗಲಿ ಫ್ರಂಟ್ ಫೋರ್ಚ್ ಆಗಲಿ ಯಾವುದು ಕೂಡ ಇಲ್ಲಿ ಬರೋದಿಲ್ಲ ವೀಕ್ಷಕರೇ, ಓಕೆ, ಗಮನದಲ್ಲಿ ಇಟ್ಕೊಳ್ಳಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ, ಮಾಡೋಕ್ಕೆ ಹೋಗ್ತಿರಲ್ಲ, ನಾನೇನೇನು ಹೇಳ್ತೀನಿ ಹಾಗೆ ಮಾಡಿದ್ರೆ ಆಗುತ್ತೆ, ಏನೇನು ಆ್ಯಡ್ ಮಾಡ್ಕೊತಾ ಹೋಗ್ತೀರಾ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಗಮನದಲ್ಲಿರಲಿ. ಸೊ ನೆಕ್ಸ್ಟ್ ಬರುವಂಥದ್ದು ಔಟರ್ ವಾಲ್ಗಳು 6 ಇಂಚಲ್ಲಿ ಇರಲಿ, ಇನ್ನರ್ ವಾಲ್ಗಳು 4 ಇಂಚಲ್ಲಿ ಇರಲಿ, ಗಮನದಲ್ಲಿ ಇಟ್ಕೊಳ್ಳಿ. ಕಂಪಲ್ಸರಿ ಇನ್ನರ್ ವಾಲ್ಗಳು 4 ಇಂಚಲ್ಲಿ ಇರಬೇಕು. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಬೀಮ ಹಾಕ್ಕೊಳ್ಳಿ, ಆವಾಗ ನಿಮಗೆ ಅಲ್ಲಿ ಸ್ಟ್ರೆಂತ್ ಕೂಡ ಸಿಗುತ್ತೆ. ನಿಮ್ಮ ಕಾಂಟ್ರಾಕ್ಟ್ರಿಗೆ ಹೇಳಿ ಸಾಕು, ಸೆಂಟರ್ ಬೀಮನ್ನು ಪ್ರೊವೈಡ್ ಮಾಡ್ತಾ ಹೋದರೆ ಆರಾಮವಾಗಿ ನಿಮಗೆ ಲಿಂಟ್ಲನ್ನು ಪ್ರೊವೈಡ್ ಮಾಡ್ತಾ ಹೋದರೆ ನಿಮಗೆ ಆರಾಮವಾಗಿ ಇದು ನಿಮಗೆ ಗಟ್ಟಿಮುಟ್ಟಾಗಿ ಕೂಡ ಇರುತ್ತೆ. 4 ಇಂಚ್ ವಾಲ್ ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹೇಗೂ ಎರಡೂ ಕಡೆಯಲ್ಲೂ ನಿಮಗೆ ಇದು ಬರುತ್ತೆ, ಪ್ಲಾಸ್ಟಿಕ್ ಬರೋದ್ರಿಂದ ಗಟ್ಟಿಮುಟ್ಟಾಗಿರುತ್ತೆ, ನೋ ಟೆನ್ಷನ್. ಸೊ ನೆಕ್ಸ್ಟ್ ಬರುವಂಥದ್ದು ಫೌಂಡೇಶನ್. ಫೌಂಡೇಶನ್ ನಿಮಗೆ 4x3x3 ಮಾಡಿ, ಓಕೆ. ಆ್ಯಕ್ಚುಲಿ ಫೌಂಡೇಶನ್ನು ಬೇಕಾಗಿಲ್ಲ, ನೀವು ಲೋಡ್ ಬೇರಿಂಗ್ ಸೆಕ್ಷನ್ನಲ್ಲೇ ಕಂಪ್ಲೀಟಾಗಿ ಮಾಡ್ಬೋದು. ಆದರೂ ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ ಅನ್ಕೊತಾರೆ, ಸದ್ಯಕ್ಕೆ ಇಷ್ಟು ಸಾಕು, ನಾಳೆ ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಇದ್ದರೆ ಫೌಂಡೇಶನ್ ತೊಗೊಳ್ಳಿ. ಫೌಂಡೇಶನಲ್ಲಿ ಕಾಲಮ್ ಸೆಕ್ಷನ್ ಅಂತ ತೊಗೊಳ್ಳಿ. ಇದು ನಿಮಗೆ 4x3x3 ಫೌಂಡೇಶನ್ ಹಾಕ್ಕೊಂಡ್ರೆ ಸಾಕು, ಇಲ್ಲ ಅಂತಂದರೆ ಬೇಕಾಗೇ ಇಲ್ಲ. ಅರೌಂಡ್ 3 ಫೀಟ್ ನೀವು ಫೌಂಡೇಶನ್, ಮಾಮೂಲಿ ಫೌಂಡೇಶನ್ ಹಾಕ್ಕೊಂಡು ನೀವು ಲೋಡ್ ಬೇರಿಂಗ್ ಸೆಕ್ಷನಲ್ಲೇ ಈಸಿಯಾಗಿ ಮಾಡ್ಬೋದು, ಓಕೆ. ಇನ್ನೂ ಕಮ್ಮಿ ಆಗುತ್ತೆ, ರೇಟ್ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಖರ್ಚು ನಿಮಗೆ ಹೆಚ್ಚು ಜಾಸ್ತಿ ಆಗೋದಿಲ್ಲ. 4 ಲಕ್ಷದಲ್ಲಿ ಕಣ್ಣು ಮುಚ್ಕೊಂಡು ಇದನ್ನು ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಇದು ಮೋಲ್ಡ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಶೀಟ್ ಯೂಸ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಮೋಲ್ಡಲ್ಲೇ ಮಾಡುವಂಥದ್ದು. 5 ಇಂಚಿನ ಮೋಲ್ಡನ್ನು ಇಲ್ಲಿ ತೊಗೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಳಿ. 4 ಇಂಚ್ ಅಥವಾ 5 ಇಂಚ್, ಓಕೆ, 4 ಇಂಚ್ ಅಥವಾ 5 ಇಂಚ್ ಮೋಲ್ಡನ್ನು ನೀವಿಲ್ಲಿ ತೊಗೊಳ್ಳಿ. ಕಂಪ್ಲೀಟ್ ಎಷ್ಟು ಕಮ್ಮಿ ಮಾಡುತ್ತೆ, ಎಷ್ಟು ಕಮ್ಮಿ ಬಜೆಟಲ್ಲಿ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. PPC ಸಿಮೆಂಟನ್ನು ಯೂಸ್ ಮಾಡುವಂಥದ್ದು. ಹೌದು, PPC ಸಿಮೆಂಟ್ ನಿಮಗೆ ತುಂಬ ಕಮ್ಮಿ ಆಗುತ್ತೆ. ಬೇರೆ ಸಿಮೆಂಟ್ಗಳು 400 ಚಿಲ್ಲರೆ ಇದ್ದರೆ PPC ಸಿಮೆಂಟ್ ನಿಮಗೆ 300 ಚಿಲ್ಲರೆ ಇರುತ್ತೆ. ಆದರೆ PPC ಸಿಮೆಂಟ್ ಇದೆಯಲ್ಲ, ಇದು ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕ್ಯೂರಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಆದರೆ ವರ್ತ್ ಇದೆ, ಇಡೀ ಪ್ರೊಜೆಕ್ಷನನ್ನು ಮಾಡಿ ಮುಗಿದ್ರಲ್ಲಿ ನಿಮಗೆ 10-20 ಸಾವಿರ ರೂಪಾಯಿ ತನಕನೂ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ದರಿಂದ PPC ಸಿಮೆಂಟನ್ನು ಸಿಗುತ್ತೆ, ಹೊರಗಡೆ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡುವಂಥದ್ದು. ಇಲ್ಲ ಅಂತಂದರೆ 43 ಗ್ರೇಡು ಇದು ಜುವಾರಿ ಪ್ರಿಯ ಆ ಥರ ಯಾವುದನ್ನು ಕೂಡ ಮಹಾ ಯಾವುದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬಂತು ಸೈಜ್. ಹಾಲ್ನ ಸೈಜ್ ಬಂದುಬಿಟ್ಟು 10x12 ಇರಬೇಕು, ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಹಾಲ್ನ ಸೈಜ್ 10x12 ತೊಗೊಳ್ಳಿ. ಆ್ಯಂಡ್ ಟೈಲ್ಸ್ಗಳು ಬಂದುಬಿಟ್ಟು ನಿಮಗೆ 30 ರುಪೀಸ್ ಪರ್ ಸ್ಕ್ವೇರ್ ಫೀಟ್, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. 30 ರುಪೀಸ್ಗೆ ನಿಮಗೆ 2x2 ಸಿಗುತ್ತೆ, ಬೇರೆ ಯಾವ ಸೈಜು ಸಿಗೋದಿಲ್ಲ, 2x2 ಸಿಗುತ್ತೆ. ಆ್ಯಂಡ್ ಬಾತ್ರೂಮ್, ಪಾರ್ಕಿಂಗ್ ಎಲ್ಲ ಕಡೆ ನೀವು 1x1 ಟೈಲ್ಸನ್ನು ಯೂಸ್ ಮಾಡಿ. ಕಿಚನಲ್ಲೂ ಕೂಡ 1x1 ಟೈಲ್ಸನ್ನು ಅಥವಾ 1x1.5 ತೊಗೊಳ್ಳಿ, ಅಥವಾ 1x1 ಪರ್ಫೆಕ್ಟಾಗಿ 1x1 ತೊಗೊಳ್ಳೋದು ತುಂಬ ಒಳ್ಳೆಯದು, ರೇಟು ಕಮ್ಮಿ ಆಗುತ್ತೆ. 1x1 ಕಿಚನ್ಗೆ, ಪಾರ್ಕಿಂಗು, ಬಾತ್ರೂಮ್ಗೆಲ್ಲ ತೊಗೊಂಡ್ರೆ ನಿಮಗೆ ಕೇವಲ 20 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ, ಕಮ್ಮಿಗೂ ಕೂಡ ಸಿಗುತ್ತೆ. ಆ್ಯಂಡ್ ಟೆರೆಸ್ ಮೇಲೂ ಟೈಲ್ಸ್ ಹಾಕಬೇಕು, ಎದುರುಗಡೆ ಪೋರ್ಚಲ್ಲೂ ಕೂಡ ಟೈಲ್ಸ್ ಹಾಕಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಅನ್ಯೂಸ್ಡ್ ಮಿಕ್ಸ್ ಟೈಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಯಾವಾಗ ನೀವು ಟೈಲ್ಸ್ ಶಾಪ್ಗೆ ಹೋಗ್ತೀರಾ ಅವ್ರ ಹತ್ರ ಕೇಳಿ, ನೀವು ಯೂಸ್ ಮಾಡದೇ ಇರುವಂತಹ ಮಿಕ್ಸ್ಡ್ ಟೈಲ್ಸ್ಗಳಿರ್ತಾವಲ್ಲ ಅನ್ವಾಂಟೆಡ್ ಅದು ಕೊಡಿ ಅಂತಂದರೆ ಅವ್ರು ನಿಮಗೆ 10 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕೂಡ ಇಲ್ಲಿ ಹಾಕ್ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಬಾತ್ರೂಮಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ.
ಕಾಸ್ಟ್ ಕಟ್ಟಿಂಗ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಈ ರೀತಿ ಮಾಡಲೇಬೇಕು ಅಂತೇಳಿಲ್ಲ, ಬಟ್ ಕಾಸ್ಟ್ ಕಟ್ಟಿಂಗಲ್ಲಿ 3-4 ಲಕ್ಷದಲ್ಲಿ ಮನೆ ಕಟ್ಟಬೇಕಂದ್ರೆ ಹೆಂಗೆ ಗುರು ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳುವಂಥದ್ದು. ಸೊ ಇಡೀ ಮನೆ ಹೈಟ್ ಬಂದುಬಿಟ್ಟು 9 ಫೀಟ್ ಅಷ್ಟೇ, ಓಕೆನಾ? 10 ಫೀಟ್ 11 ಫೀಟ್ ಕಟ್ಟೋಕೆ ಹೋಗಬೇಡಿ. 9 ಫೀಟ್ ಕಟ್ಟಿದ್ರೆ 2 ಕೋರ್ಸ್ ನಿಮಗೆ ಆರಾಮಾಗಿ ಬ್ರಿಕ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕಡಪ ಕಿಚನ್, ಪ್ರಾಪರಾಗಿ ಕಡಪ ಕಿಚನ್ ಮಾಡುವಂಥದ್ದು 10x8 ಓಕೆ ತಗೊಳ್ಳಿ, ಜೊತೆಯಲ್ಲಿ ಸ್ಟ್ರೇಟ್ ತೊಗೊಳ್ಳಿ, ಎಲ್ ಶೇಪ್, ಯು ಶೇಪ್ ಅವೆಲ್ಲ ಏನೂ ಬೇಕಾಗಿಲ್ಲ, ಡೈರೆಕ್ಟಾಗಿ ಸ್ಟ್ರೇಟ್ ತೊಗೊಳ್ಳುವಂಥದ್ದು, ಸ್ಟ್ರೇಟ್ ಲಾಟ್, ಸ್ಟ್ರೇಟ್ ಒಂದು ಕಿಚನ್ ಕೌಂಟರ್ನ ಇಲ್ಲಿ ತೊಗೊಳ್ಳುವಂಥದ್ದು, ಕಡಪ ಕಲ್ಲಲ್ಲಿ ಮಾಡಿ ಆರಾಮಾಗಿ 120 ರುಪೀಸಲ್ಲಿ ನಿಮಗೆ 1x1 ಅಥವಾ 1x1.5 ಟೈಲ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ತೊಗೊಬೋದು. ವಿಜಯಶ್ರೀ ಟ್ರೇಡರ್ಸ್ ಅಂತ ಲಕ್ಷ್ಮೀಪುರದಲ್ಲಿದೆ, ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ವಿಜಯಶ್ರೀ ಟ್ರೇಡರ್ಸು, ತುಂಬ ಕಮ್ಮಿ ಬೆಲೆಗೆ ನಿಮಗೆ ಟೈಲ್ಸ್ಗಳನ್ನು ಕೊಡ್ತಾರೆ, ಅಲ್ಲಿ ಬೇಕಾದರೂ ಪರ್ಚೇಸಸ್ಸನ್ನು ಮಾಡ್ಬೋದು. ಕನ್ನಡಕ ಅವರು ಹೇಳಿದ್ರು ಬಂದೆ ಅಂತ ಹೇಳಿ ಆರಾಮಾಗಿ ನಿಮಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಪ್ಟಿಕ್ ಟ್ಯಾಂಕು, ಯಾವುದೇ ರೀತಿಯ ಪ್ರಾಪರಾಗಿ ಮಾಡುವಂಥ ಸೆಪ್ಟಿಕ್ ಟ್ಯಾಂಕ್ಗಳು, ಅಂದರೆ ಕನ್ಸ್ಟ್ರಕ್ಷನ್ ಮಾಡುವಂಥ ಸೆಪ್ಟಿಕ್ ಟ್ಯಾಂಕ್ಗಳು ಬೇಕಾಗಿಲ್ಲ, ಜೊತೆಯಲ್ಲಿ ರಿಂಗಲ್ಲಿ ಹಾಕೋದು ಏನೂ ಬೇಕಾಗಿಲ್ಲ, ರೆಡಿಮೇಡ್ ಸೆಪ್ಟಿಕ್ ಟ್ಯಾಂಕ್ಗಳು ಸಿಗುತ್ತೆ, ಅದನ್ನು ಕೊಟ್ಟು ತಂದುಬಿಟ್ಟು ನೆಲದೊಳಗಡೆ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಕನೆಕ್ಷನನ್ನು ಮಾಡುವಂಥದ್ದು. ಟ್ಯಾಂಕ್ ಬಂದುಬಿಟ್ಟು 500 ಲೀಟರ್ ಡಬಲ್ ಏರ್ ಟ್ಯಾಂಕ್, ಓಕೆ, ಟ್ಯಾಂಕನ್ನು ಹೇಳ್ತಾ ಇದ್ದೀನಿ. 500 ಲೀಟರ್ ಸಾಕು, ಡಬಲ್ ಏರ್ ಸಾಕು, ಟ್ರಿಪಲ್ ಏರ್ಗೆ ಹೋಗ್ಬಿಡಿ, ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ 500 ಲೀಟರ್ ಡಬಲ್ ಇಯರನ್ನು ಇಲ್ಲಿ ಹಾಕುವಂಥದ್ದು. ಆ್ಯಂಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗಿಗೆ ಬಂದರೆ ನೀವು ಇಲ್ಲಿ ಹೈಫೈ ಫಿಟ್ಟಿಂಗನ್ನು ಯೂಸ್ ಮಾಡಿ ವೀಕ್ಷಕರೇ. ಎಲೆಕ್ಟ್ರಿಕಲಲ್ಲೇ ಫಿಟ್ಟಿಂಗ್ಸ್ಗಳೇ ನಿಮಗೆ ಜಾಸ್ತಿ ರೇಟನ್ನು ಡ್ರಾ ಮಾಡುವಂಥದ್ದು, ಹೈಫೈ ಫಿಟ್ಟಿಂಗನ್ನು ಯೂಸ್ ಮಾಡಿ. ಪ್ಲಂಬಿಂಗ್ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ, ಕಾಮನ್ ಆಗಿ ಎಲ್ಲದು ಯೂಸ್ ಮಾಡುವಂಥದ್ದೇ ಯೂಸ್ ಮಾಡಿ ಪರವಾಗಿಲ್ಲ, ಬಟ್ ಆದರೆ ಫಿಟ್ಟಿಂಗ್ಸಲ್ಲಿ ಮಾತ್ರ ನೀವು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ಇರುತ್ತಲ್ಲ ಅದು ನೀವು ಹೈಫೈನ ಇಲ್ಲಿ ಯೂಸ್ ಮಾಡಿ ವೀಕ್ಷಕರೇ. ಬಾತ್ರೂಮ್ನ ಸೈಜನ್ನು ಬಂದುಬಿಟ್ಟು 5x5 ತೊಗೊಳ್ಳಿ, ಜೊತೆಯಲ್ಲಿ 7 ಫೀಟಿಗೆ ಎಂಡ್ ಮಾಡಿಬಿಡಿ, ಕಂಪ್ಲೀಟ್ ಮೇಲ್ ತನಕ ಕಟ್ಟೋ ಅಗತ್ಯ ಇಲ್ಲ, 7 ಫೀಟಿಗೆ ಎಂಡ್ ಮಾಡಿ. ಸೊ ನಿಮಗೇನಾಗುತ್ತೆ ಅಂತಂದರೆ ಮೇಲ್ಗಡೆ ಏನಾದರೂ ಇಟ್ಕೊಳ್ಳೋದಕ್ಕೆ ಜಾಗನೂ ಕೂಡ ಸಿಗುತ್ತೆ, ಇಲ್ಲಿ ನಿಮಗೆ ಬ್ರಿಕ್ಸ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇಂಡಿಯನ್ ಕಮೋಡನ್ನು ಯೂಸ್ ಮಾಡಿ, ವೆಸ್ಟರ್ನ್ ಕಮೋಡನ್ನು ಯೂಸ್ ಮಾಡಿದ್ರೆ ಅದಕ್ಕೆ ಸಪ್ರೇಟಾಗಿ ಟ್ಯಾಂಕನ್ನು ಹಾಕಬೇಕಾಗತ್ತೆ, ಆದರೂ ಕೂಡ ಇಂಡಿಯನ್ ಕಮೋಡನ್ನು ಯೂಸ್ ಮಾಡಿ. ಇಲ್ಲ ವೆಸ್ಟರ್ನ್ ಕಮೋಡ್ ಬೇಕೇ ಬೇಕು ಅಂತಂತಂದರೆ ನಾನು ಹೇಳಿದ್ನಲ್ವ, ವೆಸ್ಟ್ ಕಾಮನ್ ಟ್ಯಾಂಕ್ ಓಪನ್ ಟ್ಯಾಂಕ್ ಇರುವಂತಹ ವೆಸ್ಟರ್ನ್ ಕಮೋಡನ್ನು ಯೂಸ್ ಮಾಡಿ, ಇಂಡಿಯನ್ ಕಮೋಡ್ಗಿಂತ ಸ್ವಲ್ಪ ಒಂದು 500-600 ರೂಪಾಯಿ ಜಾಸ್ತಿ ಆಗುತ್ತೆ, ಅದನ್ನು ಕೂಡ ಇದು ಮಾಡ್ಬೋದು. ಕನ್ಸಿಲ್ಡ್ ಟ್ಯಾಂಕ್ ಇರುವಂಥದ್ದು, ಸಿಂಗಲ್ ಪೀಸ್ ಬರುತ್ತೆ, ಅವೆಲ್ಲ ಯಾವುದು ತೊಗೊಳಕ್ಕೆ ಹೋಗ್ಬಿಡಿ. ಓಪನ್ ಟ್ಯಾಂಕ್ ಬರುತ್ತೆ, ಟ್ಯಾಂಕಿಂದ ಪೈಪ್ ಬರುತ್ತೆ, ಕಾಮನ್ ಕಮೋಡನ್ನು ಕೂಡ ಯೂಸ್ ಮಾಡಿ. ಪಕ್ಕದಲ್ಲಿ ನಾನು ಹೇಳಬೇಕಾದ್ರೆ ಇಲ್ಲಿ ಸೈಡಲ್ಲಿ ಬರ್ತಾ ಇರ್ಬೋದು, ಅದನ್ನು ಯೂಸ್ ಮಾಡೋದ್ರ ಮೂಲಕ ಕೂಡ ನೀವಿಲ್ಲಿ ಕಾಸ್ಟ್ ಕಟ್ಟಿಂಗನ್ನು ಮಾಡ್ಬೋದು. ಬಟ್ ಇಂಡಿಯನ್ ಕಮೋಡ್ ಮಾಡಿದ್ರೆ ಯಾವುದೇ ಟೆನ್ಷನ್ ಇಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರುವಂಥದ್ದು ಟೈಲ್ಸಲ್ಲೂ, ಇದು ಬಾತ್ರೂಮಲ್ಲೂ ಕೂಡ 6 ಫೀಟ್ ಹೈಟ್ಗೆ ಟೈಲ್ಸನ್ನು ಹಾಕ್ಬಿಡಿ. ಇಲ್ಲೇ ನಾನು ಹೇಳ್ತಾ ಇರುವಂಥದ್ದು ಅನ್ಯೂಸ್ಡ್ ಅಂದರೆ ಎಕ್ಸಸ್ ಟೈಲ್ಸ್ಗಳು ಬರ್ತವೆ, ಯಾವಾಗ ಟೈಲ್ಸ್ ಅಂಗಡಿಗೆ ಹೋಗ್ತಿರಲ್ಲ ಅವ್ರ ಹತ್ರ ಕೇಳಿ ಎಕ್ಸಸ್ ಟೈಲ್ಸ್ ಇದೆಯಾ ಟೆರೆಸ್ಗೆ ಹಾಕೋದಕ್ಕೆ ಅಥವಾ ನಮ್ಮ ಪಾರ್ಕಿಂಗಲ್ಲಿ ಅಥವಾ ಹಿಂದ್ಗಡೆಯಲ್ಲಿ ಹಾಕೋದಕ್ಕೆ ಅಂತೇಳಿ, ಆವಾಗ ಅವರು ನಿಮಗೆ 10 ರೂಪಾಯಿ 5 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಅವ್ರ ಹತ್ರ ಎಕ್ಸಸ್ ಟೈಲ್ಸ್ಗಳು ಹಿಂದ್ಗಡೆ ಇರುತ್ತೆ, ಗೋಡನ್ ಹತ್ರ ಒಂದು ರಾಶಿ ಇಟ್ಟಿರ್ತಾರೆ, ಬೇರೆ ಬೇರೆ ಮಿಕ್ಸ್ಡ್ ಕಲರ್ಸ್ ಇರುತ್ತೆ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಮಿಕ್ಸ್ಡ್ ಕಲರ್ಸ್ ಇರುತ್ತೆ. ಸೊ ಅವುಗಳನ್ನೆಲ್ಲ ತಂದುಬಿಟ್ಟು ಹಾಕಿದ್ರೆ ಆರಾಮಾಗಿ ನಿಮಗೆ ಇಲ್ಲಿ ಟೈಲ್ಸ್ಗೆ ಟೈಲ್ಸು ಆಯಿತು, ಜೊತೆಯಲ್ಲಿ ಖರ್ಚು ಕೂಡ ಕಮ್ಮಿ ಆಯಿತು, ಈ ರೀತಿ ಕೂಡ ಮಾಡ್ಬೋದು. ನೆಕ್ಸ್ಟು ಪಿ ವಿ ಸಿ ಡೋರ್ಗಳು, ಮೇನ್ ಡೋರ್ ಬಿಟ್ಬಿಟ್ಟು ಮತ್ತೆ ಎಲ್ಲ ಕಡೆ ಪಿ ವಿ ಸಿ ಡೋರ್ಗಳನ್ನು ಯೂಸ್ ಮಾಡಿ, ಸಿಮೆಂಟ್ನ ಡೋರ್ ಫ್ರೇಮನ್ನು ಯೂಸ್ ಮಾಡಿ, ಫ್ರಂಟ್ ಡೋರಲ್ಲಿ ಮಾತ್ರ ನೀಟಾಗಿ ಸಾಲ್ವುಡ್ನ ಫ್ರೇಮ್, ಜೊತೆಯಲ್ಲಿ ಟೀಕದ ಬೇಕಾಗಿಲ್ಲ, ಟೀಕದ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೀವಿಲ್ಲಿ ಲ್ಯಾಮಿನೇಟೆಡ್ ಡೋರ್ ಅಥವಾ ಸಾಲಿಡ್ ವುಡ್ ಡೋರ್ಗಳನ್ನು ಯೂಸ್ ಮಾಡಿ, ಸಾಲಿಡ್ ವುಡ್ ಡೋರ್ನ ಯೂಸ್ ಮಾಡಿ, ಯಾಕಂತಂದರೆ ಮೇನ್ ಡೋರ್ ಅಲ್ವಾ, ಗಟ್ಟಿಯಾಗಿರಲೇಬೇಕು. ಸೊ ಆದ್ದರಿಂದ ಸಾಲಿಡ್ ವುಡ್ ಡೋರ್ಗಳನ್ನು ಯೂಸ್ ಮಾಡ್ಬೋದು. ಓಕೆ, ಹೊನ್ನೆದು ಎಲ್ಲ ಬರುತ್ತೆ, ಬೇರೆ ಬೇರೆದು ಬರುತ್ತೆ, ಟೀಕ್ ಬೇಡ, ಟೀಕ್ ರೇಟ್ ಜಾಸ್ತಿಯಾಗಿ ಆಗುತ್ತೆ, ಬಟ್ ಇದು ತುಂಬ ಕಮ್ಮಿಗೆ ಸಿಗುತ್ತೆ, 6-7 ಸಾವಿರ ರೂಪಾಯಿಗೆಲ್ಲ ನಿಮ್ಗೆ ಒಳ್ಳೆ ಡೋರ್ ಸಿಕ್ಬಿಡುತ್ತೆ. ಲ್ಯಾಮಿನೇಟೆಡ್ ಡೋರ್ಗಳು ನಿಮಗೆ 3,000 ರೂಪಾಯಿಗೆ ಸಿಗುತ್ತೆ, ಪಿ ವಿ ಸಿ ಡೋರ್ಗಳು ನಿಮಗೆ 2,000 ರೂಪಾಯಿಗೆ ಸಿಗುತ್ತೆ. ಓಕೆ, ಜೊತೆಯಲ್ಲಿ ನೀವಿಲ್ಲಿ ಸಿಮೆಂಟ್ ಡೋರ್ ಫ್ರೇಮನ್ನು ಯೂಸ್ ಮಾಡಿ, ಎಲ್ಲ ಕಡೆ ಯೂಸ್ ಮಾಡಿ, ಫ್ರಂಟ್ ಡೋರ್ ಮಾತ್ರ ನೀವು ಸಾಲ್ವುಡ್ನ ಡೋರ್ ಫ್ರೇಮನ್ನು ಯೂಸ್ ಮಾಡಿ, ಹೊನ್ನೆ ಬೇರೆ ಯಾವುದಾದ್ರೂ ಕೂಡ ನೀವು ಸಾಲಿಡ್ ವುಡ್ ಡೋರ್ನ ಇಲ್ಲಿ ಯೂಸ್ ಮಾಡುವಂಥದ್ದು. ಆ್ಯಂಡ್ ಗೋ ಫಾರ್ ಅಲ್ಯೂಮಿನಿಯಂ ವಿಂಡೋಸ್, ವಿಂಡೋಸೇ ಕಮ್ಮಿ ಇರಲಿ ಅದರಲ್ಲೂ ಕೂಡ ನೀವು ಅಲ್ಯೂಮಿನಿಯಂ ವಿಂಡೋಸನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಪೌಡರ್ ಕೋಟೆಡ್ ಅಲ್ಯೂಮಿನಿಯಂ ವಿಂಡೋಸ್ ಬರುತ್ತೆ, ಜೊತೆಯಲ್ಲಿ ಬೇರೆ ಬೇರೆ ಕಲರ್ಗೆ ಹೋಗ್ಬಿಡಿ, ಐವರಿ ಕಲರ್ಗೆ ಹೋಗಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಐವರಿ ಕಲರ್ ರೆಡಿ ಇರುತ್ತೆ, ರೇಟ್ ಕೂಡ ಕಮ್ಮಿ ಹಾಕ್ಕೊಡ್ತಾರೆ. ಬಟ್ ನೀವು ಯಾವಾಗ ಬೇರೆ ಕಲರ್ಗೆ ಹೋಗ್ತೀರಾ, ಬ್ಲ್ಯಾಕ್ ಬೇಕು, ಬ್ರೌನ್ ಬೇಕು ಅಂತ ಹೋದರೆ ರೇಟ್ ಜಾಸ್ತಿ ಆಗುತ್ತೆ. ಬಟ್ ರೆಡಿ ಇರುವಂಥ ಐವರಿ ಕಲರನ್ನು ತಂದುಬಿಟ್ಟು ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು ವೀಕ್ಷಕರೇ. ಜೊತೆಯಲ್ಲಿ ನೀವು ಇಲ್ಲಿ ರೂಮ್ನ ಸೈಜ್ ಬಂದುಬಿಟ್ಟು 10x9 ತೊಗೊಳ್ಳಿ. ಓಕೆ, 10x9 ರೂಮನ್ನು ತೊಗೊಳ್ಳಿ, 2 ರೂಮ್ ಇರುತ್ತಲ್ವ, 1 ರೂಮ್ ತೊಗೊಳ್ಳಿ.
ಎರಡರೂ ಮಾಗೋದೇ ಕಷ್ಟ, ಒಂದರೂ ಮಾದರೂ ಕೂಡ 10x9 ತೊಗೊಳ್ಳಿ, ಜೊತೆಯಲ್ಲಿ ಲಾಫ್ಟನ್ನು ಕೂಡ ಸ್ಟ್ರೇಟ್ ಲಾಫ್ಟನ್ನು ಹಾಕಿಸ್ಬಿಡಿ ಅಷ್ಟೇ. ಎಲ್ ಶೇಪ್ ಅದು ಇದೇನು ಬೇಡ, ಸ್ಟ್ರೇಟ್ ಲಾಫ್ಟನ್ನು ಹಾಕುವಂಥದ್ದು. ಆ್ಯಂಡ್ ಫೈನಲಿ ಬರುವಂಥದ್ದು ಪೇಂಟಿಂಗ್ನ ವಿಚಾರ. ಆರಾಮಾಗಿ ಅದ್ರ ಮೇಲೆ ನೀವು ಒಂದು ಮಸ್ತಾಗಿ ಒಂದು ಎರಡು ರೌಂಡ್ ವೈಟ್ ವಾಶ್ ಮಾಡಿಬಿಟ್ರೆ ಫಿನಿಶ್ ಆಗಿಬಿಡುತ್ತೆ ವೀಕ್ಷಕರೆ. ಆದರೂ ಕೂಡ ಜೆಮ್ ಅಂತ ಒಂದು ಪೇಂಟ್ ಬರುತ್ತೆ, ಜೆಮ್ ಅಂತ ಬರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಜೆಮ್ ತುಂಬ ಚೀಪ್ ಆಗುತ್ತೆ ಅಂತ ಹೇಳ್ಬೋದು, ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ. ಅಥವಾ ಜೆಮ್ ಈಕ್ವಲೆಂಟ್, ಓಕೆ, ನೀವು ಕೇಳ್ಬೋದು ಜೆಮ್ ಅಂತ ಬರುತ್ತೆ ಅಂತಲ್ವಾ, ಅಥವಾ ಈಕ್ವಲೆಂಟ್ ಆಗಿರುವಂಥದ್ದು ಕೇಳಿದ್ರೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಬಕೆಟ್ಗಳೆಲ್ಲ ಸಿಗುತ್ತೆ. ಬೇರೆದೆಲ್ಲ ನಿಮಗೆ 4,000 ರೂಪಾಯಿ 5,000 ರೂಪಾಯಿ ಬಕೆಟ್ ಆದರೆ 1,500-2,000 ರೂಪಾಯಿಗೂ ಕೂಡ ನಿಮಗೆ ಬಕೆಟ್ಗಳು ಸಿಗುವಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಬೇರೆ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿಸ್ಬೇಕಾದ್ರೆ ಕಾಂಪೌಂಡ್ಗೆಲ್ಲ ಹೊಡೆದಿರೋದು ಗೊತ್ತಿದೆ. ವೈಟ್ ವಾಶ್ ಅಥವಾ ನೀವಿಲ್ಲಿ ಜೆಮ್ ಅಥವಾ ರಿಲೇಟೆಡ್ ಆ ಥರ ಈಕ್ವಲೆಂಟ್ ಆಗಿರುವಂತಹ ಪೇಂಟ್ಗಳನ್ನು ಇಲ್ಲಿ ಯೂಸ್ ಮಾಡ್ಬೋದು. ಅದು ಕೂಡ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಮೊದಲನೇದಾಗಿ ಮೇನ್ ಆಗಿ ನೀವು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಗೆ ಹೋಗಿ, ಆದರೆ ಫ್ರೇಮ್ ಸ್ಟ್ರಕ್ಚರ್ಗೆ ಹೋಗ್ತಿದ್ದೀರಿ ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ 4x3x3 ಫೌಂಡೇಶನ್ ಸಾಕು. ಆ್ಯಂಡ್ ಎಲ್ಲ ಕಡೆಯೂ ಕೂಡ ನೀವು 12mm ಕಂಬಿಗಳನ್ನು ಯೂಸ್ ಮಾಡ್ಬೋದು. ಎಲ್ಲ ಕಡೆ 16 ಮಾಡಬೇಕು, ಕಾಂಬಿನೇಷನ್ ಮಾಡಬೇಕು ಅನ್ನೋಗತ್ತೆ ಇಲ್ಲ. 12 and 10 ಕಾಂಬಿನೇಷನಲ್ಲಿ ನೀವು ಪ್ರತಿಯೊಂದನ್ನು ಇಡೀ ಮನೆಯೂ ಕೂಡ ಮಾಡಿ ಮುಗಿಸ್ಬೋದು ವೀಕ್ಷಕರೇ. ಆದರೆ ನಾಳೆ ದಿನ ಏನಾದರೂ ನೀವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ, ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಹೆವಿ ಹಾಕಲೇಬೇಕು, ಫೌಂಡೇಶನಲ್ಲೂ ಹೆವಿ ಹಾಕಲೇಬೇಕಾಗತ್ತೆ. ಬಟ್ ಇಲ್ಲ, ನಾಳೆ ದಿನ ನೀವು ಕೆಲವೊಂದು ವರ್ಷಗಳ ನಂತರ ಇದನ್ನು ರಿಮೂವ್ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳುವಂಥದ್ದು, ಲೋಡ್ ಬೇರಿಂಗ್ ಸೆಕ್ಷನ್ಗೆ ಹೋಗಿ ಫೌಂಡೇಶನ್ ಹಾಕ್ಕೊಂಡು ಅದರ ಮೇಲೆ ಮನೆಯನ್ನು ಕಟ್ಟುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇಲ್ಲಿ ಫ್ರೇಮ್ ಸ್ಟ್ರಕ್ಚರ್ ಇಲ್ಲಿ ಬೇಕಾಗಲ್ಲ ವೀಕ್ಷಕರು. ಯಾಕಂತಂದರೆ ಇರೋದೇ 450 square feet ಮನೆ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ವೇಟ್ ಬರೋದಿಲ್ಲ. ಫ್ರೇಮ್ ಸ್ಟ್ರಕ್ಚರಲ್ಲೂ ಇದು ಲೋಡ್ ಬೇರಿಂಗ್ ಸ್ಟ್ರಕ್ಚರಲ್ಲೂ ಕೂಡ ಕೆಲವೊಬ್ಬರು ಗ್ರೌಂಡ್ ಫಸ್ಟು ಫಸ್ಟ್ ಫ್ಲೋರ್ ತಕ್ಕೂ ಕೂಡ ಕಟ್ಟೋರಿದ್ದಾರೆ. ಕಟ್ಟಬಹುದು, ಪ್ರಾಪರಾಗಿ ಕಟ್ಟಿದ್ರೆ ಆರಾಮಾಗಿ ಕಟ್ಬೋದು, ಟೆನ್ಷನ್ ಏನೂ ಇರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿ ಆದರೆ ಪ್ರಾಪರಾಗಿ ಇಡೀ ಮನೆಯನ್ನು ಕ್ಯೂರಿಂಗ್ ಮಾಡೋದನ್ನು ಮಾತ್ರ ಮಾಡಿಬಿಡಿ. ಯಾಕಂತಂದರೆ ಸ್ವಲ್ಪ ಲೋ ಕ್ವಾಲಿಟಿ ಸಿಮೆಂಟನ್ನು ಯೂಸ್ ಮಾಡಿರ್ತೀರ, ಕಾಂಪ್ರಮೈಸ್ ಆಗಿ ಮಾಡಿರೋಂಥ ಮನೆ ಆಗಿರೋದ್ರಿಂದ ಕ್ಲೀನಾಗಿ ಬರಬೇಕು ಅಂತಂದರೆ ಕ್ಯೂರಿಂಗ್ ಮಾಡಬೇಕು. ನೀವು ಎಷ್ಟು ಕ್ಯೂರಿಂಗ್ ಮಾಡ್ತೀರೋ ಅದರಲ್ಲೂ ಕೂಡ PPC ಸಿಮೆಂಟ್ಗೆ ಎಷ್ಟು ಕ್ಯೂರಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮನೆ ಗಟ್ಟಿಮುಟ್ಟಾಗಿ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರು. ಸೊ ನೋಡಿದ್ರಲ್ಲ, ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಟೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.